ಗೆದ್ದರೆ 2018 ವಿಧಾನಸಭಾ ಚುನಾವಣೆ 48 ದಿನಗಳು ಮಾತ್ರ ಬಾಕಿ ಇದೆ. ಒಂದೊಂದು ನಿಮಿಷವೂ ಈ ಚುನಾವಣೆಯಲ್ಲಿ ಮುಖ್ಯ ಆಗುತ್ತೆ. ನಮ್ಮ ಮತದಾರರು ಒಂದು ವಿಷಯವನ್ನು ಅರ್ಥ ಮಾಡಿಕೋಬೇಕು. ನಾನು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರರನ್ನು, ಎಷ್ಟು ಮತದಾರರ ಜೊತೆ ಮಾತನಾಡಬೇಕು ಅಷ್ಟು ಮತದಾರರ ಜೊತೆ ಮಾತನಾಡಿದ್ದೀನಿ. ಅವರಿಗೆ ಕೇಳಿದಂತಹ ಪ್ರಶ್ನೆ ಒಂದೇ ಒಂದು, ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ವರ್ಷಕ್ಕೆ ಎಷ್ಟು ಹಣ ಬರುತ್ತೆ, 5 ವರ್ಷಕ್ಕೆ, ಅಂದರೆ ಒಬ್ಬ ಶಾಸಕರ ಅವಧಿಗೆ, ಶಾಸಕರ ಒಂದು ಅವಧಿ 5 ವರ್ಷಕ್ಕೆ ಎಷ್ಟು ಹಣ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಮತದಾರರನ್ನು ಕೇಳ್ತೀವಿ. ಮತದಾರರಲ್ಲಿ ಕೆಲವರು ಹೇಳ್ತಾರೆ 200 ಕೋಟಿ ಬರುತ್ತೆ ಅಂತ ಹೇಳ್ತಾರೆ, ಕೆಲವರು 500 ಕೋಟಿ ಬರುತ್ತೆ ಅಂತಾರೆ, 5 ವರ್ಷಕ್ಕೆ ಕೆಲವರು 1,000 ಕೋಟಿ ಬರಬಹುದು ಸರ್ ಅಂತಾರೆ. ಅಂದರೆ ನಮ್ಮ ಮತದಾರರು ಎಷ್ಟೊಂದು ಮುಗ್ಧರಾಗಿದ್ದಾರೆ ಅಂತ ಇದರಿಂದ ಅರ್ಥ ಆಗುತ್ತೆ. ನೋಡಿ, ಕರ್ನಾಟಕ ರಾಜ್ಯದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತಹ ನಿವೃತ್ತ IAS ಅಧಿಕಾರಿಯೊಬ್ಬರ ಜೊತೆ ನಾ ಮಾತನಾಡಿದೆ. ಅವರು ಒಂದು ಮಾತನ್ನು ಹೇಳಿದ್ರು, 5 ವರ್ಷಗಳ ಅವಧಿಗೆ ಒಬ್ಬ ಶಾಸಕನ ಕ್ಷೇತ್ರಕ್ಕೆ ಆ ಕ್ಷೇತ್ರದ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಬರುತ್ತೆ. ಅಂದರೆ ಪ್ರತಿ ವರ್ಷಕ್ಕೆ 1,000 ಕೋಟಿ ರೂಪಾಯಿ ಬರುತ್ತೆ. ಈ 1,000 ಕೋಟಿ ಅಭಿವೃದ್ಧಿಗೆ ಬರುವಂತಹ ಹಣ ಇದೆಯಲ್ಲ, ಇದು ಶಾಸಕನ ಉಸ್ತುವಾರಿಯಲ್ಲೇ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಹತ್ತಿಲಿಗ್ರಾಯ್ತು ಈ ಹಣ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ತಲುಪುತ್ತಾ? ಎಲ್ಲಿ ನೋಡಿದ್ರೆ ಎಲ್ಲೂ ಅದ್ರ ಉದಾಹರಣೆಗಳು ಎಲ್ಲೂ ಕಾಣ್ತಾನೆ ಇಲ್ಲ ಸರ್. ಜನ ಆಡ್ಕೊಳ್ಳೋ ಮಾತಿನ ಪ್ರಕಾರನೇ ಅಥವಾ ರಾಜೀವ್ ಗಾಂಧಿ ಅವರು ಹೇಳಿದ್ರೆ 1 ರೂಪಾಯಿನಲ್ಲಿ 5 ಪೈಸೆ 10 ಪೈಸೆ ಮಾತ್ರ ಅಭಿವೃದ್ಧಿ ಕಾರ್ಯಕ್ಕೆ ಆಗುತ್ತೆ ಅಂತ ಪ್ರಧಾನಿಯಾಗಿ ರಾಜೀವ್ ಗಾಂಧಿನೇ ಹೇಳಿದರು. ಹೌದು, ಆ ಸ್ಥಿತಿ ಈಗಲೂ ಕೂಡ ಇದೆ. ಎಲ್ಲೂ ಆ ಥರದ್ದು ಪೂರ್ಣ ಪ್ರಮಾಣದ ಹಣ ಖರ್ಚಾಗ್ತಾರೋದು ಕಾಣಿಸ್ತಾ ಇಲ್ಲ ಸರ್. ಅಂದರೆ 100 ರೂಪಾಯಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ತಲುಪೋದು 20 ರೂಪಾಯಿಯಿಂದ 30 ರೂಪಾಯಿ ಅಷ್ಟೇ ಸರ್. ಕಳಪೆ ಕಾಮಗಾರಿಯಲ್ಲಿ ಪ್ರಗತಿ ಅನ್ನೋದು, ಅಭಿವೃದ್ಧಿ ಅನ್ನೋದು ಸಾಧ್ಯವೇ ಇಲ್ಲ. ಕನಸಾಗಿ ಉಳಿಯುತ್ತೆ ಸರ್, ಎಷ್ಟು ವರ್ಷ ಹೋದರೂ ಕನಸು ಅಂತಲೇ ಉಳಿಯುತ್ತೆ. ಅದೇ ಸ್ನೇಹಿತರೆ, ಸತ್ಯಲಿಂಗರಾಜ್ ಅವರು ಉತ್ತಮ ಶಾಸಕರನ್ನು ಆಯ್ಕೆ ಮಾಡಬೇಕು ಅನ್ನೋ ಮಾತನ್ನು ಹೇಳಿದರು. ಅಂದರೆ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ತಮ್ಮನ್ನೇ ಅರ್ಪಿಸಿಕೊಳ್ಳುವಂತಹ ಶಾಸಕರನ್ನು ಆಯ್ಕೆ ಮಾಡಬೇಕು ಅನ್ನೋದು ಅವರ ಅಭಿಮತ ಆಗಿತ್ತು. ನೋಡಿ ಮತದಾರ ಬಂಧುಗಳೇ, ನಿಮ್ಮ ಕ್ಷೇತ್ರಕ್ಕೆ ಬರುವಂತಹ 1,000 ಕೋಟಿ ಪ್ರತಿ ವರ್ಷಕ್ಕೆ ಬರುತ್ತೆ ಅಂದರೆ, ಆ 1,000 ಕೋಟಿ ರೂಪಾಯಿಗಳಲ್ಲಿ ಹೆಚ್ಚು ಕಡಿಮೆ ಕ್ಷೇತ್ರದ ಅಭಿವೃದ್ಧಿಗೆ ತಲುಪುವಂತಹ ಹಣ ಕೇವಲ 300 ಕೋಟಿ ರೂಪಾಯಿ ಮಾತ್ರ. ಇನ್ನು 700 ಕೋಟಿ ರೂಪಾಯಿ ಶಾಸಕರು, ಅಧಿಕಾರಿಗಳು, ಗುತ್ತಿಗೆದಾರರು ಮತ್ತು ಶಾಸಕರ ಬಾಲ ಬಡುಕರು ಇವರಿಗೆ ಹಂಚಿ ಹೋಗುತ್ತೆ ಸರ್. ಇದ್ರ ಮಧ್ಯದಲ್ಲೇ ಈ ಅನುದಾನಗಳು, ನಿಮ್ಮ ಮಾಮೂಲಿ ಅನುದಾನಗಳು ಹೇಳಿದ್ರಿ, ಇದ್ರ ಜೊತೆಗೆ ವಿಶೇಷ ಅನುದಾನಗಳು ಮತ್ತು ಆಯಾ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಅಲ್ಲಿ ಹಬ್ಬಗಳಿಗೆ ಅಂತ ಮತ್ತಷ್ಟು 100 ಕೋಟಿ ಹಣ ಬರುತ್ತೆ. ಸತ್ಯಲಿಂಗರಾಜ್ ಅವರು ಇನ್ನೊಂದು ಮಾತನ್ನು ಹೇಳಿದ್ರು. ನನಗೆ ಕೆಲವು ಶಾಸಕರು ಹೇಳ್ತಾ ಇದ್ರು, ಮುಖ್ಯಮಂತ್ರಿಯ ಮೇಲೆ ಪ್ರಭಾವವನ್ನು ಬೀರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ಎಕ್ಸ್ಟ್ರಾ ಗ್ರಾಂಟ್ ತಗೊಂಡಿದ್ದೀರಿ, 500 ಕೋಟಿ ತಗೊಂಡಿದ್ದೀರಿ, 1,000 ಕೋಟಿ ತಗೊಂಡಿದ್ದೀರಿ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ರು. ನೋಡಿ, ಕರ್ನಾಟಕದ ಮುಖ್ಯಮಂತ್ರಿಗಳಿದ್ದಾರಲ್ಲ, ಅವರಿಗೆ ಒಬ್ಬ ನಿಕಟವರ್ತಿ ಸಚಿವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ 2,000 ಕೋಟಿ ಎಕ್ಸ್ಟ್ರಾ ಗ್ರಾಂಟನ್ನು ತರಿಸ್ಕೊಂಡಿದ್ದಾರೆ. ಅಂದರೆ ಅದರ ಅರ್ಥ, ಜನರ ದುಡ್ಡನ್ನು ಇವರು ಅಭಿವೃದ್ಧಿಯ ಹೆಸರಿನಲ್ಲಿ ಮಂಜೂರು ಮಾಡಿಸ್ಕೊಳ್ತಾರೆ. ಆ ಅಭಿವೃದ್ಧಿ ಕಾಮಗಾರಿಯ ಹಣದಲ್ಲಿ 30% ಮಾತ್ರ ಅಭಿವೃದ್ಧಿಗೆ ಬಳಕೆ ಆಗುತ್ತೆ, ಉಳಿದ 70% ಹಣವನ್ನು ನುಂಗಿ ನೀರು ಕುಡಿತಾರೆ. ಇದರಿಂದ ಚುನಾವಣಾ ವ್ಯವಸ್ಥೆ ಅಥವಾ ಅಭಿವೃದ್ಧಿ ಅನ್ನೋದಿದೆಯಲ್ಲ ಅದು ಸಾಧ್ಯವೇ ಆಗೋದಿಲ್ಲ. ಚುನಾವಣಾ ವ್ಯವಸ್ಥೆಯಲ್ಲಿ ಇಲ್ಲಿ ಲೂಟಿ ಹೊಡೆದ ಹಣವನ್ನು ಚುನಾವಣಾ ವ್ಯವಸ್ಥೆಯಲ್ಲಿ ನೀರಿನಂತೆ ಹರಿಸ್ತಾರೆ. ಹಾಗಾಗಿ ಮುಗ್ಧ ಮತದಾರರನ್ನು ಭ್ರಷ್ಟರನ್ನಾಗಿ ಮಾಡಿಸಿ ಅವರನ್ನು ಮಾರಾಟದ ಸರಕನ್ನಾಗಿ ಮಾಡಿಕೊಂಡು ಇಡೀ ಚುನಾವಣಾ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸ್ತಾರೆ. ಭ್ರಷ್ಟರೇ ಮತ್ತೆ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಆದ್ದರಿಂದ ಮತದಾರರೇ,
ನಾನು ಸತ್ಯಲಿಂಗರಾಜ್ ಅವರು ಒಂದು ಅಪೀಲ್ ಮಾಡ್ಕೊಳ್ತೀವಿ, ಭ್ರಷ್ಟರನ್ನು ಧಿಕ್ಕರಿಸಿ ಪ್ರಾಮಾಣಿಕರನ್ನು ಆಯ್ಕೆ ಮಾಡಿ.